ಹಾಗೆ ಶಿಕ್ಷೆಗೆ ಒಳಗಾದಂತ ಜನರು ಯಾವ್ಯಾವ ಸಂಖ್ಯೆಯಲ್ಲಿ ಅದಾರ ಅನ್ನುವಂತ ಒಂದು ಅಂಕಿ ಸಂಖ್ಯೆಯನ್ನು ನೋಡಿದ್ರ ಎಲ್ಲಾರು ಇರೋರು ಶೂದ್ರರೇ ಅದಾರ. ಒಬ್ಬರೇ ಒಬ್ರು ಬ್ರಾಹ್ಮಣರು ಜೈಲಿಗೆ ಹೋದಂತ ನಿದರ್ಶನ ಇಲ್ಲ. ಯಾರ ಸಲುವಾಗಿ ಶೂದ್ರರು ಜೈಲಿಗೆ ಹೋಗ್ಯಾರ ಅಂತಂದ್ರ ಅವ್ರ ಸಲುವಾಗಿ ಹೋಗ್ಯಾರ. ಒಂದೂರಾಗ ಒಂದು ಬ್ರಾಹ್ಮಣ ಮನೆ ಇತ್ತು ಅಂತಂದ್ರ, ನಾ ಬ್ರಾಹ್ಮಣ ಜಾತಿ ಅಲ್ಲ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಇವತ್ತು 100 ಮನೆಗಳ ಊರಲ್ಲಿ ಹುಟ್ಟಾವು. ಮೇಲ್ಜಾತಿ ಒಳಗೆ ಬ್ರಾಹ್ಮಣರು ಬಂದು ಕುಂತಾರ, ಮೇಲ್ಜಾತಿ ಒಳಗೆ ಬ್ರಾಹ್ಮಣ್ಯ ಬಂದು ಕುಂತೈತಿ. ಆ ಮೇಲ್ಜಾತಿಯ ಜನರು ಇವತ್ತು ಇಡೀ ನಮ್ಮ ದಲಿತ ಅಥವಾ ತಳ ಸಮುದಾಯಗಳನ್ನು ಮಹಿಳೆಯರನ್ನ ಶೋಷಣೆ ಮಾಡುವಂಥ ಸಂಗತಿಗಳನ್ನು ನಾವು ಇವತ್ತು ಚರಿತ್ರೆಯ ಮೂಲಕ ನಮ್ಮ ಮಕ್ಕಳಿಗೆ ಅವರ ಅರಿವಿಗೆ ನಾವು ತರದೇ ಇದ್ರೆ ಮತ್ತೆ ಮತ್ತೆ ಇಂಥ ಪ್ರಮಾದಗಳು ಉಂಟಾಗ್ತಾವೆ. ನಿಮಗೊಂದು ಸಣ್ಣ ಪ್ರಸಂಗವನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನನಗೂ ಪೇಜಾವರ ಸ್ವಾಮಿಗಳ ಪಕ್ಕಕ್ಕೆ ಕುಂದಿರುವಂಥ ಒಂದು ಅವಕಾಶ ಸಿಕ್ಕಿತ್ತು, ಕುರ್ಚಿ ಹಂಚಿಕೊಳ್ಳುವಂಥ ಅವಕಾಶ ಸಿಕ್ಕಿತ್ತು. ನಮ್ಮ ಚಿತ್ರದುರ್ಗದ ಶರಣರು ಭಾಳ ದೊಡ್ಡ ಸರ್ವಧರ್ಮ ಸಮಾವೇಶವನ್ನು ಮಾಡಿದಾಗ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಅನ್ನುವಂಥ ಕಾರಣಕ್ಕಾಗಿ ನನ್ನನ್ನು ಅತಿಥಿಯಾಗಿ ಕರೆದಿದ್ರು. ಹೀಗಾಗಿ ಅತಿಥಿಯಾಗಿ ಕುಂದಿರುವಂಥ ಹೊತ್ತಿನೊಳಗೆ ಅವ್ರ ಪಕ್ಕಕ್ಕೆ ನಾನು ಒಂದು ಕುರ್ಚಿ ಸಿಕ್ಕಿತ್ತು. ಪಾಪ ನಮ್ಮ ಪೇಜಾವರ ಶ್ರೀಗಳು ಹೆಂಗಿದ್ರು ಅಂತಂದ್ರೆ ಗುಬ್ಬಿ ಹೆಂಗಿದ್ರು, ಅವರು ನನ್ನ ಮುಂದೆ ಅವ್ರು ಭಾಳ ಸಣ್ಣ ಗುಬ್ಬಿ ಹೆಂಗಿದ್ರು. ಅಂದ್ರೆ ಕುರ್ಚಿಯೊಳಗೆ ಹೆಂಗೆ ಕುಂತಿದ್ರು ಅಂತಂದ್ರೆ ಅವ್ರ ಮಗ್ಳನ್ನ ಏನೋ ಒಂದು ದೊಡ್ಡ ಹೆಂಡಿ ಬುಟ್ಟಿ ಕುಂತಿನೋನು ಅನ್ನೋರಂಗೆ ಇನ್ನಷ್ಟು ಹಿಂಗೆ ಹುಡುಗಿ ಕುಂತಿದ್ರು. ಅವ ನಾನು ಹೇಳಿದೆ, ಮಾತಿನೊಳಗನ್ನ ಹೇಳಿನಿ, ನಾನು ನೇರವಾಗಿ ಪೇಜಾವರ ಸ್ವಾಮೀಜಿಯವ್ರಿಗೆ ಹೇಳಿದೆ, ಸ್ವಾಮೀಜಿಯವರು ನೀವಿಷ್ಟೆಲ್ಲ ಹೇಳ್ತಿರಲ್ಲ, ಇದನ್ನು ನೀವು ದಲಿತರ ಬಗ್ಗೆ ಮಹಿಳೆಯರ ಬಗ್ಗೆ ನೀವು ಹೇಳುವಂಥ ಮಾತುಗಳನ್ನು ಆಚರಣೆಯಲ್ಲಿ ತರಬೇಕು ಅನ್ನುವಂಥ ಅಪೇಕ್ಷೆ ಒಂದು ಕ್ಷಣವಾದರೂ ನಿಮ್ಮ ತಲೆಯಾಗಿ ಬಂದು ಹೋಗೈತೇನೋ? ಇದು ಇದ್ರ ಬಗ್ಗೆ ಏನಾದರೂ ನಿಮ್ಗೆ ಬಂದೈತೆ? ನಾನೇ ಮಗಳು ಕುಂತೀನಿ ಮುಟ್ಟಿಗೆಟ್ಟೇನೋ ಅನ್ನುವಂಥ ರೀತಿ ಒಳಗೆ ಇಷ್ಟು ಮಡಿವಂತಿಕೆಯಿಂದ ಕುಂತಿರಲ್ಲ ನೀವು, ಇದೇ ತೋರಿಸ್ತಾ ಇದೆ ಹೆಣ್ಣು ಮಕ್ಕಳ ಬಗ್ಗೆ ನಿಮಗೆ ಎಂಥ ಗೌರವ ಐತಿ ಅನ್ನುವಂಥದ್ದನ್ನು ನಾನು ನೇರವಾಗಿ ವೇದಿಕೆ ಮೇಲೆ ಹೇಳೋದಕ್ಕೆ ಅವ ಬೇಕಾದಷ್ಟು ಒಂದು ಚಪ್ಪಾಳೆಗಳು ಬಿದ್ದು ಇವತ್ತಿಗೂ ನಾ ಮಾತಿಗೆ ಬದ್ದಿದ್ದೀನಿ. ಹೆಣ್ಣು ಮಕ್ಕಳನ್ನು ಮತ್ತು ದಲಿತರನ್ನು ಶೂದ್ರರನ್ನು ಎಂದೂ ಈ ಬ್ರಾಹ್ಮಣ್ಯ ಪಕ್ಕದಲ್ಲಿ ಕುಂದಿರಿಸಿಕೊಳ್ಳುವಂಥದ್ದನ್ನು ಇಷ್ಟಪಡೋದಿಲ್ಲ, ಅದು ಸಹಿಸಿಕೊಳ್ಳೋದಿಲ್ಲ. ಆದ್ರೆ ಆ ಸಹನೆ ನಮಗೆ ಯಾರು ಕೊಟ್ಟಾರ ಅಂತಂದ್ರೆ ಅಂಬೇಡ್ಕರ್ ಕೊಟ್ಟಾರ, ಅವ್ರಿಗೆ ಹೇಳಿಕೊಡ್ಬೇಕಾಗೈತೆ. ಇವತ್ತು ಸಂವಿಧಾನದ ಮುಂದೆ ನೀವು ಸಮಾನರೇ ಆದ ಕಾರಣಕ್ಕಾಗಿ ನಮ್ಮ ಹಾಗೆ ನಮ್ಮ ಜೊತೆಗೆ ಕುಂದಿರುವಂಥದ್ದನ್ನು ಮತ್ತು ನಿಮ್ಮ ಜೊತೆಗೆ ಬೆರೆತುಕೊಳ್ಳುವಂಥದ್ದು ನಮ್ಮ ಹಕ್ಕು ಅನ್ನುವಂಥದ್ದನ್ನು ಅವ್ರಿಗೆ ಹೇಳಬೇಕಾಗೈತಿ. ನಾವ್ಯಾರು ಇವತ್ತು ದೇವಸ್ಥಾನಕ್ಕೆ ಹೋಗದೇ ಇದ್ರೆ ಎಲ್ಲವೂ ಬಾಗ್ಲ ಹಾಕ್ತಾವ. ಕುವೆಂಪು ಅವ್ರು ಭಾಳ ದೊಡ್ಡ ಮಾತನ್ನ ಹೇಳ್ಯಾರ, ನಾವ್ಯಾರು ಹೋಗದೇ ಇದ್ರೆ ಅವ್ರ ಹೊಟ್ಟಿನ ತುಂಬಂಗಿಲ್ಲ. ಒಬ್ಬ ಬ್ರಾಹ್ಮಣ ಇವತ್ತಿಗೂ ನೀವು ನೋಡ್ರಿ, ಅವ್ರ ಮಕ್ಕಳು MBBS ಓದಬೇಕು ಅದು ಓದ್ಬೇಕು ಅಂತ ಯಾರೋ ಕನಸು ಕಾಣಂಗಿಲ್ಲ. ಅವ್ರ ಕೈಯಾಗ ಒಂದು ಗಂಟೆ ಕೊಡ್ತಾರ, ಒಂದು ಆರ್ತಿ ತಟ್ಟೆ ಕೊಡ್ತಾರ, ಹೋಗಪ್ಪ ಅಂತ ಹೇಳ್ತಾರ. ಒಂದು ಗಂಟೆ ಒಂದು ಆರ್ತಿ ತಟ್ಟೆ ಅಮೇರಿಕಾವನ್ನು ಬಲಿ ತೆಗೆದುಕೊಳ್ಳುವಷ್ಟರ ಮಟ್ಟಿಗೆ ಅಮೇರಿಕಾದೊಳಗೆ ಹಿಂದೂ ದೇವಾಲಯಗಳು ಹುಟ್ಟೆವು, ಇದಕ್ಕಿಂತಲೂ ಇನ್ನೇನು ಬೇಕು ನಮಗೂ ಅಂತ ತಿಳ್ಕೊಂಡು. ಬರೇ ಒಂದು ಆರ್ತಿ ತಟ್ಟೆ ಒಂದು ಗಂಟೆ ಇಡೀ ಅಮೇರಿಕಾದಂಥ ದೇಶಗಳಲ್ಲಿ ಹಿಂದೂ ದೇವಾಲಯಗಳನ್ನು, ಅಂದ್ರೆ ಹಿಂದೂ ನಾನು ಹಿಂದೂನೇ, ಅದರಲ್ಲಿ ಬರೀ ಯಾವ ದೇವಾಲಯಗಳನ್ನು ಕಟ್ತಾರ ಅನ್ನುವಂಥದ್ದು ಮುಖ್ಯ. ಹಿಂದೂ ದೇವಾಲಯಗಳಲ್ಲಿ ನೀವು ಕಾಳವನ ಗುಡಿಯನ್ನ, ಮಾರಾವನ ಗುಡಿಯನ್ನ, ದುರ್ಗವನ ಗುಡಿಯನ್ನ ಕಟ್ಟಿದ್ರಿ ಅಂತಂದ್ರೆ ಅಲ್ಲಿ ನಾ ಇರ್ತೀನಿ. ಆದ್ರೆ ನೀವು ಬರೇ ಕೃಷ್ಣ ಗುಡಿಯನ್ನು, ಅವನು ಕೃಷ್ಣ ನಮ್ಮವನೇ, ಆದ್ರೆ ಬರೇ ಅವನನ್ನ ಕಟ್ಟಿ ನೀವು ನಮ್ಮಿಂದ ದಕ್ಷಿಣೆಯನ್ನ ಪಡ್ಕೊಂಡು ದುಡಿಯಲಾರದೆ ತಿನ್ನಬೇಕು ಅನ್ನುವಂಥ ನಿಮ್ಮ ಹಂಬಲ ಐತಲ್ಲ, ಅದಕ್ಕೆ ಇವತ್ತು ನಾವು ವಿರೋಧ ಮಾಡ್ತೀವಿ ಅಂತ ತಿಳ್ಕೊಂಡು. ಅವರು ಸೆಗಣಿ ಬೆಳೆಯಂಗಿಲ್ಲ, ದನ ಕಾಯಂಗಿಲ್ಲ, ಮೇವು ಹಾಕಂಗಿಲ್ಲ, ಆದ್ರೆ ತುಪ್ಪ ತಿನ್ನೋದು ಬಿಡೋದಿಲ್ಲ. ನಾವು ಸೆಗಣಿ ಬೆಳಿತೀವಿ, ಮೇವು ಹಾಕ್ತೀವಿ, ಎಲ್ಲ ನಾವು ಮಾಡ್ತೀವಿ. ಒಂದ್ ದಿವ್ಸ ನಾವು ತುಪ್ಪ ತಿನ್ನಂಗಿಲ್ಲ. ನಮ್ಮ ಮನೆಗೆ ಏನ್ ಹೇಳ್ಕೊಡ್ತಾರ ಅಂತಂದ್ರೆ ಏನ್ ಇಳಿದ ಕೂಡಲೇ ಅದಕ್ಕೆ 7 ದಿವಸದ ಮೀಸಲಾ ತೆಗೆದಿಡೋದು ಅಂತ. ಮೀಸಲಾ ಏನ್ ಮಾಡೋದು? ಬ್ರಾಹ್ಮಣರ ಮನೆಗೆ ಹೋಗಿದ್ ಕೊಟ್ಟು ಬರೋದು. ಆ 7 ದಿವಸದ ಹಾಲಿನೊಳಗಿನ ಪೌಷ್ಟಿಕವಾದಂತ ಶಕ್ತಿ ಇರುತ್ತ, ಅದನ್ನ ನಮ್ಮ ಮಕ್ಕಳಿಗೆ ಕೊಟ್ಟಿವಿ ಅಂತಂದ್ರೆ ಈ ದೇಶವನ್ನ ಕುಂಬಳಕಾಯಿ ರಕ್ಷಣೆ ಮಾಡೋದಲ್ಲ, ನಮ್ಮ ಮಕ್ಕಳು ಬಾಡ್ ತಿನ್ನೋದಲ್ಲ, ಆ ಹಾಲು ಕುಡಿದು ಈ ದೇಶವನ್ನ ರಕ್ಷಣೆ ಮಾಡುವಂತ ಶಕ್ತಿ ಆ ಹಾಲಿನಲ್ಲಿ ಐತಿ ಅನ್ನುವಂಥದ್ದು ಅವ್ರು ಗೊತ್ತಿದ್ದೇ ಆ 7 ದಿವಸದ ಹಾಲುಗಳನ್ನು ಅವ್ರು ಕಿತ್ಕೊಂತಾರ ಅಂತ ತಿಳ್ಕೊಂಡು. ಹೀಗಾಗಿ ಇಂಥ ಅಪನಂಬಿಕೆಗಳನ್ನ ಅಥವಾ ಈ ರೀತಿಯಾದಂಥ ಮೂಢನಂಬಿಕೆಗಳನ್ನ ನಮ್ಮ ಜನರ ತಲೆಯೊಳಗೆ ಬಿತ್ತಿ ಬಿತ್ತಿ ಶತಮಾನಗಳ ಉದ್ದಕ್ಕೂ ದುಡಿಯಲಾರದ ಹಾಗೆ ಬದುಕುವಂತ ಬಹಳಷ್ಟು ಜನರು ಇವತ್ತು ಹುಟ್ಕೊಂಡಾರ. ಬರೀ ಬ್ರಾಹ್ಮಣರಲ್ಲಿ ಹುಟ್ಕೊಂಡಲ್ಲ, ಶೂದ್ರರಲ್ಲಿಯೂ ಹುಟ್ಕೊಂಡಾರ ಅಂತ ತಿಳ್ಕೊಂಡು. ಈ ಶೂದ್ರರನ್ನು ಒಳಗೊಂಡ ಹಾಗೆ ಜಾತಿ ಅಹಂಕಾರದಿಂದ ಮತ್ತು ಆರ್ಥಿಕವಾದಂತ ಈ ಸಿರಿಗರವ ಹೊಡೆದವರನ್ನ ಎಬ್ಸೋದೈತಲ್ಲ, ಅದು ಬಹಳ ದೊಡ್ಡ ಕೆಲಸ ಆಗೈತಿ. ಇವತ್ತು ಹಣದ ಮತದಿಂದ ಏನು ಇವರೇನು ನರಳತಾ ಇದ್ದಾರಲ್ಲ, ಇವ್ರನ್ನ ಹೇಗೆ ನಾವು ಎಚ್ಚರಿಸಬೇಕು ಅನ್ನುವಂಥದ್ದನ್ನು ಆಲೋಚನೆ ಮಾಡಬೇಕು. ಹೀಗಾಗಿ ಹಂಸಲೇಖ ಅವರನ್ನು ಮಹಾಗುರು ಅಂತ ತಿಳ್ಕೊಂಡು ಆ ಒಂದು TV ಪ್ರೋಗ್ರಾಮ್ನೊಳಗೆ ಎಲ್ಲರೂ ಆಟ ಬೀಳ್ತಿರ್ತಾರ. ನನಗೆ ಭಾಳ ಹೆಮ್ಮೆ ಅನಿಸ್ತಾ ಇತ್ತು. ಆದ್ರೆ ಇವತ್ತು ಯಾರ್ಯಾರು ಅವ್ರಿಗೆ ಮಹಾಗುರು ಅಂತ ತಿಳ್ಕೊಂಡು ಆಟ ಬಿದ್ದಾರೆ? ಒಬ್ರು ಬಂದಿಲ್ಲ ಅವ್ರು ಇಲ್ಲೇ. ಅವರಿಗೆ ಮಹಾಗುರು ನಾನು ಅನ್ಕೊಂಡಿದ್ದೆ, ಬಹುಶಃ ಈ ಇವತ್ತು ಇದ್ರ ತುಂಬ ಎಲ್ಲ ಸಿನಿಮಾ ಕ್ಷೇತ್ರದವರೇ ಇಲ್ಲಿ ಬಂದಿರ್ತಾರ, ಹಂಸಲೇಖ ಅವರಿಗೆ ಅವ್ರು ಸಪೋರ್ಟ್ ಆಗಿರ್ತಾರ, ಅವ್ರು ಬೆಂಬಲ ಕೊಡ್ತಾರ ಅಂತೇಳಿ ನಾನು ಭಾಳ
ಆಸಕ್ತಿ ಇಂದ ಇಲ್ಲಿ ಬಂದಿನಿ. ಒಬ್ಬರೇ ಒಬ್ಬರು ಸಿನಿಮಾ ಕ್ಷೇತ್ರದವರು ಬಂದಿಲ್ಲ, ಚೇತನನ ಹೊರತುಪಡಿಸಿದ ಹಾಗೆ ಅಂತ ತಿಳ್ಕೊಂಡೆ. ಯಾಕಂದ್ರೆ ಚೇತನ ಶೂದ್ರ, ಅವನಿಗೆ ಶೂದ್ರ ನೋವು ಗೊತ್ತೈತಿ, ಹಂಸಲೇಖರ ನೋವು ಗೊತ್ತೈತಿ. ಇವತ್ತು ಹಂಸಲೇಖರನ್ನು ಹೊಡಿತಾರ, ನಾಳೆ ಚೇತನ ಹೊಡಿತಾರ, ನಾಡ ನಮ್ಮ ಮನೆಗೆ ಬರ್ತಾರ, ಮುಂದಿನ ದಿವಸ ಸಿದ್ದರಾಮಯ್ಯವ್ರ ಮನೆಗೆ ಹೋಗ್ತಾರೆ, ಬಿಟಿಲ್ ಅಲ್ತಾರ ಮನೆಗೆ ಹೋಗ್ತಾರ. ಮತ್ತು ನಾವು ಒಬ್ಬೊಬ್ಬರು ಎಷ್ಟಂತ ಹೊಡೆಸ್ಕೊಳೋನು, ಎಲ್ಲರೂ ಹಿಂಗೆ ಕುಂತೀವಿ ಅಂತಂದ್ರೆ ಹೊಡೆಯವರಿಗೆ ಭಯ ಬರ್ತದೆ ಅಂತ ತಿಳ್ಕೊಂಡು, ಎಲ್ಲರೂ ನಾವು ಹಿಂಗೆ ಒಗ್ಗಟ್ಟಾಗಬೇಕು ಅನ್ನುವಂಥ ಕಾರಣಕ್ಕಾಗಿ ಅಂಬೇಡ್ಕರ್ ನಮ್ಮ ಕೈಯೊಳಗೆ ಸಂವಿಧಾನ ಕೊಟ್ಟಾರ ಅಂತ ತಿಳ್ಕೊಂಡು, ಅಂತ ಭಾಳ ದೊಡ್ಡ ಅಸ್ತ್ರ ಇಟ್ಟುಕೊಂಡು ನಾವು ಯುದ್ಧ ಮಾಡೋಕ್ಕೆ ಶಕ್ತಿ ಇಲ್ಲ ಅನ್ನುವಂಥ ರೀತಿಯೊಳಗೆ ನರಳ್ತಾ ಇದ್ದೇವಲ್ಲ. ಅಥವಾ ಈ ರೀತಿಯಾಗಿ ನಾವು ಇವತ್ತು ಒಬ್ಬ ವ್ಯಕ್ತಿಯನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಅಪರಾಧ ಮಾಡಿದ ಹಾಗೆ ಇಡೀ ಜಗತ್ತು ಅವರನ್ನು ಬಿಂಬಿಸುವಂಥ ಹೊತ್ತಿನೊಳಗೆ ಅವರು ಅಪರಾಧ ಮಾಡಿಲ್ಲ ಅನ್ನುವಂಥದ್ದನ್ನು ಇಷ್ಟು ನಾವು ಒತ್ತಿ ಒತ್ತಿ ಹೇಳುವಂಥ ಸಂಕಟಕ್ಕೆ ಇವತ್ತು ಒಳಗಾಗಿವೆ ಅಂತ ತಿಳ್ಕೊಂಡು, ಇದು ಮತ್ತೆ ಕರ್ನಾಟಕದೊಳಗೆ ಮರುಕಳಿಸಬಾರದು ಅಂತ ತಿಳ್ಕೊಂಡು. ಇವ್ರಿಗೆ ಯಾಕೆ ಆ ಶಕ್ತಿ ಬಂದೈತಿ ಅಂತಂದ್ರೆ, ಪ್ರಭುತ್ವ ಇದೆಯಲ್ಲ, ಆ ಪ್ರಭುತ್ವ ಇಡೀ ಮನೋ ಧರ್ಮವನ್ನು ಒಪ್ಪಿಕೊಂಡಂಥ ಪ್ರಭುತ್ವ ಆದ ಕಾರಣಕ್ಕಾಗಿ ಇವ್ರಿಗೆ ಈ ಶಕ್ತಿ ಬಂದೈತಿ ಅಂತ ತಿಳ್ಕೊಂಡು. ಅಂಬೇಡ್ಕರ್ ಹೇಳಿದಂಥ ಮಾತು ಇವತ್ತು ನಮಗೆ ಅರ್ಥ ಆಗಬೇಕಾಗೈತಿ. ಅವ್ರ ನಾಯಕನನ್ನು ಎಲ್ಲಿ ಹುಟ್ಟಿಸ್ಬೇಕು ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳ್ಯಾರ. ಮತ ಪೆಟ್ಟಿಗೆಯಿಂದ ನಾಯಕನನ್ನು ಹುಟ್ಟಿಸ್ಬೇಕು ಅನ್ನುವಂಥದ್ದನ್ನು ಅಂಬೇಡ್ಕರ್ ಹೇಳಿದ್ರ, ನೀವು ಹಣದ ಪೆಟ್ಟಿಗೆಯಿಂದ ನಾಯಕರನ್ನು ಹುಟ್ಟಿಸಾಕತ್ತೀರಿ, ರೊಕ್ಕದ ಪೆಟ್ಟಿಗೆಯಿಂದ ಹುಟ್ಟಿ ಬಂದಂಥ ನಾಯಕರು ಅಂಬೇಡ್ಕರ್ ಆಶಯಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಐತೆ, ಅಥವಾ ಜನರ ಹಿತವನ್ನು ಕಾಪಾಡಲಿಕ್ಕೆ ಸಾಧ್ಯ ಐತೆ. ಹೀಗಾಗಿ ಮತಪೆಟ್ಟಿಗೆಯಿಂದ ಎಲ್ಲಿವರೆಗೂ ಜನಪ್ರತಿನಿಧಿಗಳು ಹುಟ್ಟಿ ಬರೋದಿಲ್ಲ, ಅಲ್ಲೇ ತನಕ ಪ್ರಜಾಪ್ರಭುತ್ವ ಈ ದೇಶದೊಳಗೆ ಹೀಗೇನೆ ನರಳುತ್ತ ಅನ್ನುವಂಥ ನೋವು ನಮ್ಮಂಥವ್ರಿಗೆ ಕಾಡ್ತಾ ಇದೆ. ಮುಂದಿನ ದಿನಗಳಲ್ಲಾದರೂ ನಾವು ಮತಪೆಟ್ಟಿಗೆಯಿಂದ ನಾಯಕರನ್ನು ಹುಟ್ಟಿಸುವಷ್ಟು ವಿವೇಕವನ್ನು ಈ ಮೂಲಕ ತೆಗೆದುಕೊಂಡು ಹೋದ್ರೆ ಇಂತಹ ಕಾರ್ಯಕ್ರಮಗಳನ್ನು ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.